ಸಸ್ಯಹಾರಿ ಜನಜಾಗೃತಿ ಜಾಥಾ ಒಂದು ವಿಶಿಷ್ಟವಾದ ಜಾಥಾವನ್ನು ನಾನು ಇವತ್ತು ಮೊದಲನೇ ಬಾರಿಗೆ ನೋಡ್ತಾ ಇದ್ದೇನೆ. ಇದರ ಜೀವ ಸಾನ್ನಿಧ್ಯವನ್ನು ವಹಿಸಿರುವ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಜಯ ಸುರೇಶ್ ಅವರೇ, ಪ್ರಕಾಶ್ ಗುಬ್ಬಿ ಅವರೇ, ನನ್ನ ಕ್ಲಾಸ್ಮೇಟ್ಸ್ ಡಾಕ್ಟರ್ ಗಿರಿಸ್ವಾಮಿ, ರಸ್ತಾಪುರ್ ಭಟ್ ಅವರೇ, ಡಾಕ್ಟರ್ ಮೃತ್ಯುಜಯ ಸಿ ವಾಲಿ ಅವರೇ, ವೇದಿಕೆ ಮೇಲೆ ಇರುವ ಗಣ್ಯರೇ, ಮತ್ತೆ ಈ ಜಾಥಾವನ್ನು ಯಶಸ್ವಿಗೊಳಿಸಲು ಬಂದಿರುವ ಎಲ್ಲ ಶರಣ ಶರಣೀಯರೇ, ಈಗೆಲ್ಲ ಇದರಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು ಧ್ಯಾನ, ಒಂದು ಶ್ವಾಸ, ಮತ್ತು ಸಸ್ಯಹಾರ. ಅದೇ ರೀತಿ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ಹೇಳಿದಾಗೆ ಆಚಾರ ಮತ್ತು ವಿಚಾರ ಎಲ್ಲವೂ ಸಹ ಈ ಜಾತದಲ್ಲಿ ಹೊತ್ಕೊಂಡಿದ್ದಾವೆ. ಮೊದಲನೇದಾಗಿ ಧ್ಯಾನ ಬಗ್ಗೆ ಮಹಾಸ್ವಾಮಿಗಳು ಹೇಳಿದಾಗೆ ಇವತ್ತಿನ ಜೀವನ ಹಳೆಯರಿಗಿಂತ ನಮ್ಮ ಹಿರಿಯರಿಗಿಂತ ಅಷ್ಟೊಂದು ಸುಖಕರವಾಗಿಲ್ಲ. ನಮ್ಮಲ್ಲಿ ಎಲ್ಲ ಸೌಲಭ್ಯಗಳು ಇರ್ಬೋದು, ವಾಹನ ಸೌಲಭ್ಯ ಇರ್ಬೋದು, ಮೊಬೈಲ್ ಇರ್ಬೋದು, ಟಿವಿ ಇರ್ಬೋದು, ಆದರೆ ನಮ್ಮ ಹಿರಿಯರು ಎಷ್ಟು ಸಂತೋಷವಾಗಿದ್ದರು ಇವತ್ತು ನಾವು ಸಂತೋಷವಾಗಿಲ್ಲ. ಇದು ನನ್ನ ಅನುಭವ ಕೂಡ, ನಿಮ್ಮ ಅನುಭವ ಕೂಡ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದು ನಾವು ಯಾಕೆ ಸಂತೋಷವಾಗಿಲ್ಲ ಅಂದರೆ ನಮಗೆ ಆಸೆ ಜಾಸ್ತಿ ಆಗಿದೆ, ಮತ್ತೆ ಬೇರೆ ವಿಚಾರಗಳ ಬಗ್ಗೆ ಆಸಕ್ತಿ ಉಂಟಾಗಿದೆ. ಆ ದೃಷ್ಟಿಯಿಂದ ನಾವು ಸಂತೋಷವಾಗಿಲ್ಲ. ಸಂತೋಷವಾಗಿರಬೇಕು ಅನ್ನೋ ಕೆಲವೊಂದು ವಿಚಾರಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಮೊದಲನೇದಾಗಿ ಧ್ಯಾನ. ಮೊದಲಾಗಿ ಧ್ಯಾನ ಮಾಡದೇ ಇದ್ರೆ ಪರವಾಗಿಲ್ಲ, ಬೆಳಗ್ಗೆ ಎದ್ದ ಮೇಲೆ ಒಂದು 10 ಇಲ್ಲ 15 ನಿಮಿಷ ದೇವರ ಪೂಜೆಯನ್ನು ಮಾಡಿ ಅಲ್ಲಿ ಮೌನವನ್ನು ವಹಿಸಿದರೆ ಅದೇ ಧ್ಯಾನ. ಆವಾಗ ಮನಸ್ಸು ಕೇಂದ್ರೀಕೃತವಾಗ್ತದೆ ಮತ್ತು ಮನಸ್ಸು ನಮ್ಮ ಹತೋಟಿಗೆ ಬರ್ತದೆ. ಹೀಗಾಗಿ ಸ್ವಾಮಿಗಳು ಹೇಳಿದಂಗೆ ಮನವಂಬ ಮರಕಟ, ಮನಸ್ಸು ಒಂದು ಮಗ ಇದ್ದಂಗೆ ಅಂತ ಹೇಳಿದಲ್ಲ. ಆ ದೃಷ್ಟಿಯಿಂದ ಇವತ್ತು ನೆಮ್ಮದಿ ಬಿರಬೇಕಾದ್ರೆ ಮೊದಲನೇದಾಗಿ ಧ್ಯಾನವನ್ನು ಮಾಡಲೇಬೇಕಾಗ್ತದೆ ಪ್ರತಿಯೊಬ್ಬರು. ಇದನ್ನು ನಮ್ಮ ಮಕ್ಕಳಿಗೂ ಸಹ ನಾವು ಹೇಳ್ಕೊಡ್ಬೇಕಾಗ್ತದೆ. ಎರಡನೇದಾಗಿ ಶ್ವಾಸದ ಬಗ್ಗೆ ಹೇಳಿದರು ಸ್ವಾಮಿಗಳು, ಡಾಕ್ಟರ್ ಗಿರಿಸ್ವಾಮಿ ಅಲ್ಲಿದ್ದಾರೆ. ಕೋವಿಡ್ ಟೈಮಲ್ಲಿ ಶ್ವಾಸದ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಬಂದಿದೆ. ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಬಗ್ಗೆ ತಿಳುವಳಿಕೆ ಬಂದಿದೆ ನಮಗೆ ಕೋವಿಡ್ ಟೈಮಲ್ಲಿ. ಅದು ಒಂದು ಒಳ್ಳೆ ಪಾಠವನ್ನು ಕಲಿಸ್ತು. ಆಕ್ಸಿಜನ್ಗೆ ಜನ ಎಲ್ಲ ಹೋರಾಡಿದ್ರು, ಮನೆ ಹಿಂದ್ಗಡೆ ಮರ ಇದ್ರು ಕಡದಾಕಿದ್ವಿ ನಾವು. ಸೊ ಆ ಥರ ಶ್ವಾಸದ ಬಗ್ಗೆ ಒಂದು ಜಾಗೃತಿ ಮಾಡಿದ್ದು ಕೋವಿಡ್ ಟೈಮಲ್ಲಿ. ಆಕ್ಸಿಜನ್ಗೆ ನಾವೆಲ್ಲ ಪರದಾಡಿದ್ದೆಲ್ಲ ಕೇಳಿದ್ದೇವೆ. ನಾನು ಆಕ್ಸಿಜನ್ ಇದ್ದಲ್ಲೇ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ವಿ ಅಂದರೆ ಶ್ವಾಸ ಅಷ್ಟು ಮುಖ್ಯ, ಅದಕ್ಕೆ ಪ್ರಾಣವಾಯು ಅಂತ ನಾವು ಹೇಳ್ತೇವೆ. ಮೂರನೇದಾಗಿ ಸಸ್ಯಾಹಾರ. ಸಸ್ಯಾಹಾರ ಒಂದು ಅಹಿಂಸೆಯ ಪ್ರತೀಕ. ನಾವೆಲ್ಲ ಮನುಷ್ಯ ಹುಟ್ಟಿದಾಗಿನಿಂದ ಸಸ್ಯಾಹಾರಿಗಳೇ. ಪ್ರಾಣಿಗಳನ್ನು ಅವಾಗ ಕೊಲ್ತಾ ಇರಲಿಲ್ಲ. ಬಹಳಷ್ಟು ಜನ ಶೇಕಡ 90%ರಷ್ಟು ನಮ್ಮ ಆಹಾರದಲ್ಲಿ ಸಸ್ಯಾಹಾರವಿದೆ. ಸಸ್ಯಾಹಾರ ಅದು ಬೇಯಿಸದೆ ಎಣ್ಣೆ ಹಾಕದೆ ನೀವು ಸಸ್ಯಾಹಾರವನ್ನು ಸೇವಿಸಿದರೆ ಯಾವುದೇ ಕಾಯಿಲೆಗಳು ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದರೆ ಅಲ್ಲಿ ನಮಗೆ ಆಸಿಡಿಟಿ ಉಂಟಾಗೋಲ್ಲ. ಸಿಕ್ಕಿಂ ರಾಜ್ಯದಲ್ಲಿ ಕೆಲವು ಆದಿವಾಸಿಗಳಿದ್ದಾರೆ, ಸ್ಥಳೀಯ ಜನಾಂಗಗಳಿದ್ದಾವೆ, ಅವರು ಯಾವುದೇ ಆಹಾರವನ್ನು ಬೇಯಿಸೋದಿಲ್ಲ.
ಗೆಡ್ಡೆ ಗೆಣಸುಗಳನ್ನು ತಿಂತಾರೆ, ಸೊಪ್ಪುಗಳನ್ನು ತಿಂತಾರೆ, ಅವರು 100 ವರ್ಷ ಕಾಲ ಬದುಕ್ತಾರೆ. ಆದರೆ ನಾವು ಎಲ್ಲ ಆಹಾರವನ್ನು ತಿಂದು ಇಷ್ಟೆಲ್ಲ ಜನ ಡಾಕ್ಟರ್ ಜೊತೆಗೆ ನಾವು ಬದುಕಿದ್ರೆ ಸಹ 60 ವರ್ಷ ನಾವು ಬದುಕೋಕ್ಕಾಗಲ್ಲ. ಸೊ ಮನುಷ್ಯನ ವ್ಯವಸ್ಥೆ ಜೀರ್ಣಾಂಗ ಸಸ್ಯಾಹಾರಕ್ಕೆ ಮಾತ್ರ ಅಭಿವೃದ್ಧಿ ಆಗಿದ್ದು, ಮಾಂಸಾಹಾರಕ್ಕಲ್ಲ. ಸಸ್ಯಾಹಾರ ತಿಂದರೆ ಅದು 6 ತಾಸುಗಳಲ್ಲಿ ಜೀರ್ಣವಾಗ್ತದೆ, ಮಾಂಸಾಹಾರ ತಿಂದರೆ ಅದು 18 ಗಂಟೆಗಳು ಸಹ ಬೇಕಾಗ್ತದೆ. ಸೊ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಎವಲ್ಯೂಷನ್ ಆಗಿರೋದು ಸಸ್ಯ ಆಹಾರಕ್ಕಾಗಿ ಮಾತ್ರ. ಆದರೂ ಸಹ ನಾವೇನು ಮಾಡ್ತೀವಿ, ರುಚಿಗೋಸ್ಕರ ಬೇರೆ ಯಾವುದಕ್ಕೋಸ್ಕರ ಮಾಂಸಾಹಾರವನ್ನು ಸೇವಿಸ್ತೀವಿ. ಮಾಂಸಾಹಾರ ಇದ್ದರೆ ಅದರ ಹಲ್ಲುಗಳ ರಚನೆಯೇ ಬೇರೆ ಆಗ್ತದೆ. ಈಗ ಸಿಂಹಕ್ಕೆ ಯಾವ ರೀತಿ ಹಲ್ಲುಗಳಿರ್ತದೆ, ಸಿಂಹದ ಜೀರ್ಣಾಂಗ ವ್ಯವಸ್ಥೆ ಇರುತ್ತೆ, ಆ ಥರ ವ್ಯವಸ್ಥೆ ಇದ್ದರೆ ಮಾತ್ರ ಮಾಂಸಾಹಾರ ಸೇವಿಸಬೇಕಾಗ್ತದೆ. ನಮ್ಮ ವ್ಯವಸ್ಥೆ ಇರೋದು ಸಸ್ಯಾಹಾರಕ್ಕಾಗಿ. ಸಸ್ಯಾಹಾರದ ಬಗ್ಗೆ ಕೆಲವೊಂದು ವಿಚಾರ ಹೇಳ್ತೀನಿ. 5 ಥರ ಕೆಲವು ಭೂಮಿಯ ಕೆಳಗಿರುವ ಗೆಡ್ಡೆಗಳನ್ನು ಸೇವನೆ ಮಾಡಿದರೆ ಹೆಚ್ಚಿನ ನಮಗೆ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳು ನಮಗೆ ಬರ್ತವೆ. ಗೆಡ್ಡೆ ಗೆಣಸಂದ್ರೆ ಯಾವುದು? ಬೀಟ್ರೂಟು, ಕ್ಯಾರೆಟು, ಗೆಣಸುಗಳು, ಬ್ರೋಕೋಲು, ಈ ಥರ ಎಲ್ಲ ಗೆಣಸುಗಳನ್ನು ತಿನ್ನಬೇಕಾಗ್ತದೆ. 5 ಕಾಳುಗಳು ನಿಮಗೆಲ್ಲ ಗೊತ್ತಿರ್ಬೋದು, ಯಾವ್ಯಾವ ಕಾಳು? ಹೆಸರು ಕಾಳು, ಉದ್ದಿನ ಕಾಳು, ಅವರೆಕಾಳು ಹೇಳಿ ಎಲ್ಲ, ತೊಗರಿಬೇಳೆ, ಎಲ್ಲ ಬೇಳೆಗಳೇನಿರ್ತಾವಲ್ಲ ಇವೆಲ್ಲ ಬೇಳೆಕಾಳು. ಇವು ನಮಗೆ ಪ್ರೋಟೀನನ್ನು ಕೊಡ್ತದೆ, ಹೆಚ್ಚಿನ ವಿಟಮಿನನ್ನು ಕೊಡ್ತದೆ. ಆಮೇಲೆ 5 ಥರದ ಸೊಪ್ಪು ಹೇಳಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಯಾಕಂದರೆ ಕೊತ್ತಂಬರಿ ಸೊಪ್ಪು ಇರೋದು ಯಾರ ಮನೆಯಲ್ಲೂ ಸಹ ಅವತ್ತು ಉಪ್ಪಿಟ್ಟು ಕಂಪ್ಲೀಟ್ ಆಗಲ್ಲ. ಸೊ ಕೊತ್ತಂಬರಿ ಸೊಪ್ಪು ಪ್ರತಿಯೊಬ್ಬರಿಗೂ ಬೇಕು. ಸೊ 5-6 ವಿಧದ ಸೊಪ್ಪುಗಳನ್ನು ನಾವು ಆಹಾರದಲ್ಲಿ ಬಳಸ್ತೇವೆ. ಅದು ಹೆಚ್ಚಾಗಿ ನಮಗೆ ಫೈಬರನ್ನು ಕೊಡುತ್ತೆ. ಆಮೇಲೆ 5 ಬಳ್ಳಿಯ ತರಕಾರಿಗಳನ್ನು ಹೇಳಿ, ಹಾಗಲಕಾಯಿ, ಹೀರೆಕಾಯಿ, ಸೋರೆಕಾಯಿ, ಪಡುವಲ್ಕಾಯಿ, ನುಗ್ಗೆಕಾಯಿ ಬಳ್ಳಿ ಬೆಳೆಯಲ್ಲ, ಮರದಲ್ಲಿ ಬೆಳೀತದೆ, ಕುಂಬಳಕಾಯಿ, ಇವೆಲ್ಲ 5 ಥರದ ಬಳ್ಳಿಯಲ್ಲಿ ಬಿಡುವ ಆಹಾರಗಳನ್ನು ಸೇವಿಸಬೇಕಾಗ್ತದೆ. ಮತ್ತು ಕಾಯಿಗಳಿರುವಂಥ 5 ಹೇಳಬೇಕಾಗ್ತದೆ. ಅಂದರೆ ಸುಮಾರು ಒಂದು 25-30 ತರಕಾರಿಗಳನ್ನು ನೀವು ಬಳಸಿದರೆ ನಮಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು, ಪೋಷಕಾಂಶಗಳಂದರೆ ಪ್ರೋಟೀನ್ಸು, ವಿಟಮಿನ್ಸು, ಕಾರ್ಬೋಹೈಡ್ರೇಟು, ನಮ್ಮ ದೇಹಕ್ಕೆ ದೇಹಕ್ಕೆ ಬೇಕಾಗುವ ಆಂಟಿಬಯೋಟಿಕ್ಗೆ ಬೇಕಾಗುವ ಎಲ್ಲ ಸವಲತ್ತು, ಅಂದರೆ ಎಲ್ಲ ಪೋಷಕಾಂಶಗಳು ನಮಗೆ ಸಿಗ್ತದೆ. ಆ ದೃಷ್ಟಿಯಿಂದ ಮಾತ್ರ ಸಸ್ಯಾಹಾರ ಏನಿದೆ ಅದು ಒಂದು ಪರಿಪೂರ್ಣವಾದ ಆಹಾರ. ಅದೇ ಮಾಂಸಾಹಾರದಿಂದ ನಿಮಗೆ ಏನು ಸಿಗುತ್ತೆ? ಓನ್ಲಿ ಪ್ರೋಟೀನ್ ಸಿಗುತ್ತೆ, ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ. ಬರೀ ಪ್ರೋಟೀನ್ ಮೇಲೆ ನಾವು ಬದುಕೋಕ್ಕಾಗಲ್ಲ, ಯಾರು ಮಾಂಸಾಹಾರದ ಮೇಲೆ ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಪ್ರತಿಯೊಂದನ್ನು ಸಹ ಸಸ್ಯಾಹಾರದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, 1 ಕೆಜಿ ಅಕ್ಕಿನ ಬೆಳೆದಕ್ಕೆ 1350 ಲೀಟರ್ ನೀರು ಬೇಕಾಗ್ತದೆ, 1 ಕೆಜಿ ಅಕ್ಕಿ ಬೆಳೆದಕ್ಕೆ. ಅದೇ 1 ಕೆಜಿ ಚಿಕನ್, ಕೋಳಿ ಅಂತಲ್ಲ, ಕೋಳಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಕುರಿ ಆಗಿರ್ಬೋದು, ವ್ಯಾಪ್ತಿ ಇಡಂಗಿಲ್ಲ. ಅದನ್ನು ತಯಾರು ಮಾಡೋಕ್ಕೆ 1.5 ಲೀಟರ್ ನೀರು ಬೇಕಾಗುತ್ತೆ. ಅದು ಹೇಗಾಗುತ್ತೆ? ನಾವು ತಿನ್ನುವ ಆಹಾರ ಇರುತ್ತೆ, ಸಸ್ಯಾಹಾರವನ್ನು ಕೋಳಿಗೆ ಹಾಕಬೇಕು, ಕೋಳಿಯಿಂದ ಮಾಂಸ ಕನ್ವರ್ಟ್ ಆಗ್ತದೆ, ಮಾಂಸವನ್ನು ನಾವು ತಿನ್ನಬೇಕು. ಅಂದರೆ ಕನ್ವರ್ಷನ್ಸ್ ಜಾಸ್ತಿ ಆಗ್ತದೆ, ಕಾರ್ಬನ್ ಜಾಸ್ತಿ ಆಗ್ತದೆ, ಮತ್ತು ಪೊಲ್ಯೂಷನ್ ಸಹ ಜಾಸ್ತಿ ಆಗ್ತದೆ. ಈ ದೃಷ್ಟಿಯಿಂದ ನಮ್ಮೆಲ್ಲ ಆಹಾರ ಮೂಲ ಆಹಾರ ಸಸ್ಯಾಹಾರ. ಸಸ್ಯಾಹಾರವನ್ನೇ ಹೆಚ್ಚಾಗಿ ಸೇವಿಸಬೇಕು. ಇದೊಂದು ಜೀವಂತವಾದ ಆಹಾರವನ್ನು ಅಂತ ಹೇಳ್ತಾ, ಯಾರು ಸಸ್ಯಾಹಾರಿಗಳಾಗಿದ್ದರೆ ಅವರು ಮಿನಿಮಮ್ 100 ವರ್ಷ ಬದುಕಲೇಬೇಕು. 100 ವರ್ಷ ಬದುಕಬೇಕಂದ್ರೆ ಧ್ಯಾನವನ್ನು ಮಾಡಬೇಕು. ಸಸ್ಯಾಹಾರಿಗಳಿದ್ದರೆ ನೀವು 100 ವರ್ಷ ಬದುಕಬೇಕು. ಯಾಕೆಂದರೆ ಎಲ್ಲ
ವಿಧದ ವಿಟಮಿನ್ಗಳು, ಮಿನರಲ್ಸು, ಪ್ರೋಟೀನ್ಸು, ಫೈಬರ್ಸ್, ಹೆಚ್ಚಿನ ಒಂದು ಕೊಬ್ಬಿನ ನಾರಿನಂಶ ಇರೋದು ನಮ್ಮ ತೃಣಧಾನ್ಯಗಳಲ್ಲಿ. ಸಿರಿಧಾನ್ಯಗಳಿಂದ ತಿಳಿದಿಲ್ಲ, ಸಾವೆ, ನವಣೆ, ಬರಗು, ಅರ್ಕ, ಅಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ. ಅದನ್ನು ಸಹ ನಾವು ಸೇವಿಸಬೇಕಾಗ್ತದೆ. ಸ್ವಲ್ಪ ಅಕ್ಕಿಯನ್ನು ಕಡಿಮೆ ಊಟ ಮಾಡಬೇಕು. ಜೋಳವನ್ನು ಸಹ ಜೋಳ ತಿಂದರೆ, ಆದರೆ ಗೋಧಿ ಇದೆಯಲ್ಲ ಅದು ಸ್ವಲ್ಪ ಗ್ಲೂಟಿನ್ ಕಂಟೆಂಟ್ ಜಾಸ್ತಿ ಇದೆ, ಜೀರ್ಣಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಕಡಿಮೆ ಮಾಡಿದ್ರೆ ಈಗ ವಯಸ್ಸಾದವರೆಲ್ಲ ಜಾಸ್ತಿ ತಿನ್ನೋದು, ಈಗ ಸಿರಿಧಾನ್ಯಗಳನ್ನು, ರಾಗಿ ಮತ್ತು ನವಣೆ ಈ ಥರದ ಪದಾರ್ಥಗಳನ್ನು ತಿನ್ನಿ. ಸಸ್ಯಹಾರಿಗಾಗಲಿ ಹಾಗೆ ಈ ಥರ ಒಂದು ಸಸ್ಯಹಾರ ಜನಜಾಗೃತಿ ಸಂಪಾದನೆ ನಾನು ಅನಿರೀಕ್ಷಿತವಾಗಿ ಸ್ವಾಮಿಗಳನ್ನು ನಮ್ಮ ಕೃಷಿ ಬೆಳೆಗೆ ಆಹ್ವಾನ ಮಾಡೋಂತ ಬಂದಿದ್ದೆ. ಡಾಕ್ಟರ್ ಗಿರಿಸ್ವಾಮಿಯವರು ಈ ಜೊತೆಗೆ ಇದೊಂದು 5 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸಸ್ಯಹಾರ ಜನಜಾಗೃತಿ ಜಾಥಾದಲ್ಲಿ ನನಗೆ ಉಪಸ್ಥಿತ ಬಗ್ಗೆ ಒಂದು ಕೆಲವು ಮಾತುಗಳನ್ನು ಆಡಲಿಕ್ಕೆ, ತಮ್ಮ ಉತ್ಸಾಹಕ್ಕೆ ನನ್ನ ಚಿರಋಣಿಯಾಗಿ ನನ್ನ ಮಾತುಗಳನ್ನು ಕೊಡಿಸ್ತೇನೆ. ನಮಸ್ಕಾರ. ಶ್ವಾಸದ ಬಗ್ಗೆ, ಜೊತೆಗೆ ಸಸ್ಯಾಹಾರದ ಮಹತ್ವ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಜಗದೀಶ್ ಸರ್ ಅವರು ತಿಳಿಸ್ಕೊಟ್ರು. ಅವರಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಒಂದು PSSM ಪರವಾಗಿ ಒಂದು ಕಿರುಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಡಾಕ್ಟರ್ ಗಿರೀಶ್ವಾಮಿ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.